ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧ ನಿಲ್ಲಿಸಲು ಮೋದಿ ನೆರವು ಕೇಳಿದ ಇರಾನ್ ರಾಮ ಮಂದಿರದ ವಿರುದ್ಧ ಕಪ್ಪು ಬಟ್ಟೆ ಧರಿಸಿ ರಾಹುಲ್ ಗಾಂಧಿ ಪ್ರತಿಭಟನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ ತಾಳಿ ಕಾಲುಂಗುರ ನಿಷೇಧ ಸ್ನೇಹಿತರೆ ನಮಸ್ಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ಯ ಸುದ್ದಿಗಳಿಗಿಂತ ಸುಳ್ಳಿಗೆ ಹೆಚ್ಚು ಮಹತ್ವ ಅನ್ನೋ ರೀತಿಯಲ್ಲಿ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ 2021 ರಲ್ಲಿ ಉತ್ತರಾಖಂಡದ ಹರಿದ್ವಾರದಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಕುಂಭಸ್ನಾನಕ್ಕೂ ಮೊದಲು ಸುಮಾರು 400 ಸಾಧುಗಳು ಬೆಂಕಿಯಲ್ಲಿ ಮಲಗಿದ್ರು ಆದರೂ ಕೂಡ ಅವರಿಗೆ ಏನೂ ಆಗಲಿಲ್ಲ ಅನ್ನುವಂತಹ ಒಂದು ಕಿರುಚಿತ್ರದ ವಿಡಿಯೋ ಸತ್ಯದ ಘಟನೆ ಅನ್ನೋ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಷ್ಟೇ ಅಲ್ಲ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಬೇಡಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಅಂತ ಭಾರತೀಯರಿಗೆ ಮಂದಿರಗಳು ಬೇಕಾಗಿವೆ ಆದರೆ ಐಐಟಿ ಐಐಎಂ ಕಾಲೇಜುಗಳು ಆಸ್ಪತ್ರೆಗಳು ವಿಮಾನ ನಿಲ್ದಾಣಗಳು ರೈಲ್ವೆ ಅಣೆಕಟ್ಟುಗಳು ಇಸ್ರೋದಂತಹ ಸಂಸ್ಥೆಗಳನ್ನು ಕಾಂಗ್ರೆಸ್ ನಿರ್ಮಾಣ ಮಾಡಿದೆ ಅವನ್ನೆಲ್ಲ ಮಾರಾಟ ಮಾಡಬೇಕು ಅಂತ ಹೇಳಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹೇಳಿದ್ದಾರೆ ಅಂತ ಕೂಡ ಸುಳ್ಳು ಸುದ್ದಿಗಳು ಹರಿದಾಡ್ತಿದ್ದಾರೆ ಇಂತಹ ಹಲವಾರು ನಕಲಿ ಸುದ್ದಿಗಳು ಈ ವಾರ ವೈರಲ್ ಆಗಿವೆ ಅವುಗಳಲ್ಲಿ ಪ್ರಮುಖ 3 ಸುಳ್ಳು ಸುದ್ದಿಗಳನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ ಅದಕ್ಕೂ ಮುನ್ನ ನೀವಿನ್ನೂ ಈ ದಿನ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ವಾರದ ಸುಳ್ಳು ಸುದ್ದಿಗಳಲ್ಲಿ ಪ್ರಮುಖ ಸುಳ್ಳು ಸುದ್ದಿ ಏನಂದರೆ ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧ ನಿಲ್ಲಿಸಲು ಇರಾನ್ ಮೋದಿ ನೆರವು ಕೇಳಿದೆ ಅನ್ನೋದು ಇಸ್ರೇಲ್ ಹಮಾಸ್ ಯುದ್ಧ ಪ್ರಾರಂಭವಾದಾಗಿಂದ ಯುದ್ಧ ಮತ್ತು ಮೋದಿಯ ಹೆಸರಿನಲ್ಲಿ ಹಲವಾರು ಸುಳ್ಳು ಸುದ್ದಿಗಳು ವೈರಲ್ ಆಗ್ತಾನೇ ಇವೆ ಭಾರತದ ಪ್ರಧಾನಿ ಮೋದಿ ಅವರ ಸಹಾಯವನ್ನು ಇಸ್ರೇಲ್ ಬಯಸಿದೆ ಅಥವಾ ಪ್ಯಾಲೆಸ್ತೀನ್ ಬಯಸಿದೆ ಎಂದು ಭಾರತದ ಮಾಧ್ಯಮಗಳು ಹೇಳ್ತಲೇ ಇವೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ನರೇಂದ್ರ ಮೋದಿ ಅವರ ಸಹಾಯ ಬಯಸುತ್ತಿದೆ ಎಂಬೆಲ್ಲ ಸುಳ್ಳು ಸುದ್ದಿಗಳು ಹರಿದಾಡಿದವೆ ಈಗ ಆ ಸರತಿಯಲ್ಲಿ ಇರಾನ್ ಬಂದು ನಿಂತಿದೆ ಇಸ್ರೇಲ್ ಅಮಾಸ್ ಯುದ್ಧ ನಿಲ್ಲಿಸಲು ಇರಾನ್ ಮೋದಿ ಅವರ ಸಹಾಯ ಕೇಳಿದೆ ಅನ್ನೋ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅಂದು ಕಾಶ್ಮೀರದ ಸಮಸ್ಯೆ ಬಗೆಹರಿಸಲು ನೆಹರು ಅವರು ವಿಶ್ವಸಂಸ್ಥೆಯ ನೆರವು ಕೇಳಿದರು ಆದರೆ ಇಂದು ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧ ನಿಲ್ಲಿಸಲು ಇರಾನ್ ಭಾರತದ ಪ್ರಧಾನಿ ಮೋದಿ ಅವರ ಸಹಾಯ ಕೇಳ್ತಿದೆ ಎಂಬ ಪೋಸ್ಟರ್ ಹಲವಾರು ದಿನಗಳಿಂದ ಹರಿದಾಡ್ತಾ ಇದೆ ನಿಜವಾಗಿಯೂ ಕೂಡ ಮೋದಿ ಅವರ ನೆರವನ್ನು ಇರಾನ್ ಕೇಳಿದೆಯಾ ಅಂತ ನೋಡಿದರೆ ವೈರಲ್ ಆಗ್ತಿರೋ ಪೋಸ್ಟರ್ನಲ್ಲಿ ಹೇಳಿರುವ ಹೇಳಿಕೆ ಸುಳ್ಳು ಇರಾನ್ ಮೋದಿ ಅವರ ನೆರವು ಕೇಳಿಲ್ಲ ಅನ್ನೋದು ಸತ್ಯ ಯುದ್ಧ ಆರಂಭವಾದಾಗಿಂದಲೂ ಮೋದಿ ಅವರು ಇಸ್ರೇಲ್ ಪ್ಯಾಲೆಸ್ತೀನ್ ಇಂಗ್ಲೆಂಡ್ ಯುಎಇ ಹಾಗೂ ಮುಂತಾದ ದೇಶಗಳೊಂದಿಗೆ ಪರಿಸ್ಥಿತಿಯನ್ನು ನಿಭಾಯಿಸುವ ಬಗ್ಗೆ ಮಾತನಾಡುತ್ತಲೇ ಇದ್ದಾರೆ ಅದೇ ರೀತಿ ನವೆಂಬರ್ 13ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನಿನ ಅಧ್ಯಕ್ಷ ಸೈಯದ್ ಇಬ್ರಾಹಿಂ ರೈಸಿ ಅವರೊಂದಿಗೆ ಫೋನ್ ಕರೆಯಲ್ಲಿ ಮಾತಾಡಿದರು ಇಸ್ರೇಲ್ ಹಮಾಸ್ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾ ಪ್ರದೇಶಗಳಲ್ಲಿನ ತುರ್ತು ಪರಿಸ್ಥಿತಿಯನ್ನು ಕುರಿತು ಅವರು ಚರ್ಚೆಯನ್ನು ಮಾಡಿದರು ಜೊತೆಗೆ ಎರಡೂ ದೇಶಗಳ ನಡುವಿನ ಸಹಕಾರ ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಸುಧಾರಿಸುವ ಕುರಿತು ಮಾತನಾಡಿದರು ಅಲ್ಲದೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಸಂಘರ್ಷವನ್ನು ಸುಧಾರಿಸಲು ಪಶ್ಚಿಮ ಏಷ್ಯಾ ಪ್ರದೇಶದ ಪ್ರಮುಖ ದೇಶಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಕೂಡ ಭಾರತವೇ ಕರೆಯುತ್ತಿದೆ ಅದಕ್ಕಾಗಿ ಮೋದಿ ಅವರು ಬ್ರಿಟಿಷ್ ಪ್ರಧಾನಿ ರಿಷಿ ಸುನಕ್ ಯುಎಇಯ ಶೇಖ್ ಅಹ್ಮದ್ ಬಿನ್ ಸೇರಿದಂತೆ ಹಲವಾರು ದೇಶಗಳ ಮುಖ್ಯಸ್ಥರೊಂದಿಗೆ ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ಯಾಲೆಸ್ತೀನ್ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಾಹ್ ಮತ್ತು ಜೋರ್ಡನ್ ರಾಜ ಅಬ್ದುಲ್ಲಾ ಟು ಅವರೊಂದಿಗೆ ಮೋದಿ ಅವರು ಯುದ್ಧ ನಿಲ್ಲಿಸುವ ಬಗ್ಗೆ ಮಾತನಾಡಿದ್ದಾರೆ ಹಾಗಾಗಿ ಯುದ್ಧ ನಿಲ್ಲಿಸಲು ಇರಾನ್ ಮೋದಿ ಅವರ ಸಹಾಯಕ್ಕೂ ಕೇಳಿದೆ ಅನ್ನೋದು ಸುಳ್ಳು ಅಂದ ಹಾಗೆ ಮೋದಿಯವರೇ ಹಲವಾರು ದೇಶಗಳಿಗೆ ಕರೆ ಮಾಡಿ ಯುದ್ಧವನ್ನು ನಿಲ್ಲಿಸಲು ಮಧ್ಯಪ್ರವೇಶಿಸಬೇಕು ಅಂತ ಕೇಳಿದ್ದಾರೆ ಅನ್ನೋದು ಸತ್ಯ ಎರಡನೇ ಸುಳ್ಳು ಸುದ್ದಿ ಏನಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ ಇದೆ ತಾಳಿ ಕಾಲುಂಗರಕ್ಕೆ ಅವಕಾಶ ಇಲ್ಲ ಅನ್ನೋದು FDA ಸೇರಿದಂತೆ ವಿವಿಧ ನಿಗಮ ಮಂಡಳಿಗಳ ಪರೀಕ್ಷೆಗೆ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಇದೆ ಆದರೆ ಹಿಂದೂ ಹೆಣ್ಣು ಮಕ್ಕಳು ತಾಳಿ ಕಾಲುಂಗರ ಧರಿಸಿ ಪರೀಕ್ಷೆ ಬರೆಯುವಂತಿಲ್ಲ ಇದು ಹಿಂದೂ ವಿರೋಧಿ ನೀತಿ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಈ ಕುರಿತು ವಿಡಿಯೋ ಒಂದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ನಿಜವಾಗಲೂ ಕೂಡ ಇಂತಹ ಇಬ್ಬಂದಿ ನಿರ್ಧಾರವನ್ನು ಸರ್ಕಾರ ಮಾಡಿದ್ಯಾ ಅಂತ ನೋಡಿದರೆ ಸದ್ಯ ಅಂತಹ ಯಾವುದೇ ನೀತಿಯೂ ಇಲ್ಲ ಆದರೆ ಪರೀಕ್ಷಾ ನಿಯಮಾವಳಿಗಳು ಪದೇ ಪದೇ ಬದಲಾಗಿರುವುದು ಕಂಡುಬಂದಿದೆ ಅಕ್ಟೋಬರ್ 28ರಂದು ಕಲಬುರಗಿ ಮತ್ತು ಯಾದಗಿರಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಂತಹ FDA ಪರೀಕ್ಷೆಗೆ ಯಾವುದೇ ನಿಬಂಧನೆಗಳು ಇರಲಿಲ್ಲ ಆದರೆ ಅಂದು ಕೆಲ ಅಭ್ಯರ್ಥಿಗಳು ಕಾಪಿ ಮಾಡುವ ಉದ್ದೇಶದಿಂದ ಬ್ಲೂಟೂತ್ ಮತ್ತು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಕೆ ಮಾಡಲಿಕ್ಕೆ ಯತ್ನಿಸಿದರು ಪ್ರಕರಣದಲ್ಲಿ ಒಟ್ಟು 5 ಮಂದಿಯನ್ನು ಬಂಧಿಸಲಾಗಿತ್ತು ಅಲ್ಲದೆ 20 ಜನರು ಈ ರೀತಿ ಅಕ್ರಮ ಮಾರ್ಗದಲ್ಲಿ ಪರೀಕ್ಷೆ ಬರೆಯಲು ಯತ್ನಿಸಿ ಸಿಕ್ಕಿಬಿದ್ದಿದ್ದರು ಆ ಹಿನ್ನೆಲೆಯಲ್ಲಿ ನವೆಂಬರ್ 4ರಂದು ಹೊಸ ವಸ್ತ್ರ ಸಮಿತಿಯನ್ನು ಪರೀಕ್ಷಾ ಪ್ರಾಧಿಕಾರ ಜಾರಿ ಮಾಡಿತ್ತು ನವೆಂಬರ್ 4ರಂದು ನಡೆದಂತಹ ಪರೀಕ್ಷೆ ವೇಳೆ ಕೆಲ ಪರೀಕ್ಷಾ ಕೇಂದ್ರಗಳಲ್ಲಿ ತಾಳಿ ಕಾಲುಂಗುರ ಮೂಗುತಿ ತೆಗೆಸಿ ಪರೀಕ್ಷೆಯನ್ನು ಬರೆಸಲಾಗಿತ್ತು ಅಲ್ಲದೆ ಅಂದೇ ಕೂಡ ಇಬ್ಬರು ಮಹಿಳೆಯರು ತಾಳಿಯಲ್ಲಿ ಬ್ಲೂಟೂತ್ ಇಟ್ಕೊಂಡು
ಸಿಕ್ಕಿಬಿದ್ದಿದ್ರು. ಆದರೂ ತಾಳಿ ಕಾಲುಂಗುರ ತೆಗೆಸಿದ ನಿರ್ಧಾರಕ್ಕೆ ವ್ಯಾಪಕ ಟೀಕೆ ಕೂಡ ಎದುರಾಗಿತ್ತು. ಇದೀಗ ನವೆಂಬರ್ 18 ಮತ್ತು 19ರಂದು ವಿವಿಧ ನಿಗಮ ಮಂಡಳಿಗಳ ನೇಮಕಾತಿ ಪರೀಕ್ಷೆಗಳು ನಡೆಯಲಿಕ್ಕಿವೆ. ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರವು ಅಭ್ಯರ್ಥಿಗಳು ಪರೀಕ್ಷೆಗೆ ಧರಿಸಿಕೊಂಡು ಬರಬೇಕಾದಂತಹ ವಸ್ತ್ರ ಸಮಿತಿಯ ಕುರಿತು ಸುತ್ತೋಲೆಯನ್ನು ಹೊರಡಿಸಿದೆ. ಈಗಿನ ಸುತ್ತೋಲೆಯಲ್ಲಿ ತಾಳಿ ಮತ್ತು ಕಾಲುಂಗುರಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಬ್ಲೂಟೂತ್ ಸಾಧನಗಳ ಬಳಕೆಗೆ ಆಸ್ಪದವಾಗುವಂತಹ ತಲೆಯ ಮೇಲೆ ಟೋಪಿ ಅಥವಾ ಯಾವುದೇ ವಸ್ತ್ರವನ್ನು ಧರಿಸಬಾರದು. ಜೊತೆಗೆ ಬಾಯಿ, ಕಿವಿ ಹಾಗೂ ತಲೆ ಮುಚ್ಚುವಂತಹ ಯಾವುದೇ ರೀತಿಯ ವಸ್ತ್ರ ಹಾಗೂ ಹಿಜಾಬ್ನ ಧರಿಸುವಂತಿಲ್ಲ ಅಂತ ಆದೇಶ ಹೊರಡಿಸಿತ್ತು. ಆನಂತರ ಹಿಜಾಬ್ಗೂ ಅನುಮತಿ ನೀಡಿರುವ ಪ್ರಾಧಿಕಾರ ತಲೆಯ ಮೇಲೆ ವಸ್ತ್ರ ಬಳಸುವವರು ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚಿತವಾಗಿಯೇ ಬರಬೇಕು ಮತ್ತು ಕಟ್ಟುನಿಟ್ಟಿನ ತಪಾಸಣೆಗೆ ಒಳಗಾಗಬೇಕು ಅಂತ ಷರತ್ತನ್ನು ವಿಧಿಸಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಪ್ರಾಧಿಕಾರ ಪದೇ ಪದೇ ನಿಯಮಾವಳಿಗಳನ್ನು ಬದಲಾಯಿಸಿದೆ. ಈ ರೀತಿ ನಿಯಮಗಳನ್ನು ಜಾರಿಗೆ ತಂದಿರುವ ಅಥವಾ ಬದಲಿಸುವ ಇಂದಿನ ಉದ್ದೇಶ ಪರೀಕ್ಷಾ ಅಕ್ರಮವನ್ನು ತಡೆಯುವುದೇ ಹೊರತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವುದಾಗಿರಲಿಲ್ಲ ಅನ್ನೋದು ಸತ್ಯ. ಅಷ್ಟೇ ಅಲ್ಲ, ನವೆಂಬರ್ 18 ಮತ್ತು 19ರಂದು ಪರೀಕ್ಷೆಗಳಿಗೆ ತಾಳಿ, ಕಾಲುಂಗ್ರ, ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಬಹುದು ಅನ್ನೋದು ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ಯಾವುದಕ್ಕೂ ನಿಷೇಧ ಇಲ್ಲ ಅನ್ನೋದು ಸತ್ಯ. ಇನ್ನೊಂದು ವಿಚಾರ ಏನಂದರೆ, ವೈರಲ್ ಆಗಿರೋ ವಿಡಿಯೋ 2020ರಲ್ಲಿ ತೆಲಂಗಾಣದಲ್ಲಿ ಚಿತ್ರೀಕರಿಸಿದ ವಿಡಿಯೋನೇ ಹೊರತು ಅದು ಕರ್ನಾಟಕದ್ದಲ್ಲ ಅನ್ನೋದು ಮತ್ತೊಂದು ಸತ್ಯ. ಇನ್ನು ಮೂರನೇ ಸುಳ್ಳು ಸುದ್ದಿ ಏನಂದರೆ, ಅಯೋಧ್ಯೆ ರಾಮ ಮಂದಿರದ ವಿರುದ್ಧ ಕಪ್ಪು ಬಟ್ಟೆ ಧರಿಸಿ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಿದ್ದಾರೆ ಅನ್ನೋದು. ರಾಮ ಮಂದಿರದ ಅಡಿಗಲ್ಲು ಇಟ್ಟಾಗ ಅದನ್ನು ವಿರೋಧಿಸಲು ಕೆಲವೊಂದಿಷ್ಟು ಸಂಸದರು ಕಪ್ಪು ಬಟ್ಟೆ ಹಾಕಿ ಸಂಸತ್ತಿಗೆ ಹೋಗಿದರು. ಯೋಚನೆ ಮಾಡಿ, ಇವರಿಗೆ ಹಿಂದೂಗಳು ಬೇಡ, ಅವರ ಓಟುಗಳು ಮಾತ್ರ ಬೇಕು ಎಂಬ ಹೇಳಿಕೆ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ಸಂಸದರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿರುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅವರೆಲ್ಲರೂ ಕೂಡ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ್ದು ರಾಮ ಮಂದಿರದ ವಿರುದ್ಧವ ಅಂತ ಪರಿಶೀಲಿಸೋಣ. ರಾಹುಲ್ ಗಾಂಧಿ ಮತ್ತು ಇತರ ಸಂಸದರ ಪ್ರತಿಭಟನೆಯ ಬಗ್ಗೆ ಹುಡುಕಿದಾಗ 2020ರ ಆಗಸ್ಟ್ 5ರಂದು ಅವರೆಲ್ಲರೂ ಕೂಡ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿರುವ ಬಗ್ಗೆ ಸಾಕಷ್ಟು ವರದಿಗಳು ಸಿಕ್ಕಿವೆ. ಆದರೆ ಆ ಪ್ರತಿಭಟನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, GST ಏರಿಕೆ ಮತ್ತು ನಿರುದ್ಯೋಗದ ವಿರುದ್ಧವೇ ಹೊರತು ರಾಮ ಮಂದಿರದ ವಿರುದ್ಧ ಅಲ್ಲ ಅನ್ನೋದು ಸತ್ಯ. 2022ರ ಆಗಸ್ಟ್ 5ರಂದು ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ವಿರುದ್ಧ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿತ್ತು. ಆಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಪ್ಪು ಬಟ್ಟೆ ಧರಿಸಿ ರಾಷ್ಟ್ರಪತಿ ಭವನದತ್ತ ಮೆರವಣಿಗೆಯನ್ನು ನಡೆಸಿದ್ರು. ಆಗ ಅವರನ್ನು ಬಂಧಿಸಲಾಗಿತ್ತು. ಇನ್ನು ಈ ಪ್ರತಿಭಟನೆಯ ಬ್ಯಾನರ್ನಲ್ಲಿ, ಪತ್ರಿಕಾ ಹೇಳಿಕೆಗಳಲ್ಲಿ ಅಥವಾ ಘೋಷಣೆಗಳಲ್ಲಿ ಎಲ್ಲಿಯೂ ಕೂಡ ರಾಮ ಮಂದಿರದ ವಿರುದ್ಧ ಪದಗಳು ಕಂಡುಬಂದಿಲ್ಲ. ಹೀಗಾಗಿ ರಾಮ ಮಂದಿರದ ವಿರುದ್ಧ ಪ್ರತಿಭಟಿಸಲು ರಾಹುಲ್ ಗಾಂಧಿ ಕಪ್ಪು ಬಟ್ಟೆ ಧರಿಸಿದ್ದರು ಎಂಬುದು ಸುಳ್ಳು. ಬದಲಾಗಿ ಆ ಪ್ರತಿಭಟನೆ ನಡೆದಿದ್ದು ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ವಿರುದ್ಧ ಅನ್ನೋದು ಸತ್ಯ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳು ಸುದ್ದಿಗಳು. ಇವುಗಳು ಮಾತ್ರ ಅಲ್ಲದೆ ನೆಹರು ಮತ್ತು ಅಂಬೇಡ್ಕರ್ ಅವರು RSS ಶಾಖೆಗೆ ಭೇಟಿ ನೀಡಿದರು, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಂತ ಕೂಡ ಸುಳ್ಳು ಸುದ್ದಿಗಳು ವೈರಲ್ ಆಗಿವೆ. ಆದರೆ ಅಂಬೇಡ್ಕರ್ ಅವರು RSS ಶಾಖೆಗೆ ಭೇಟಿ ನೀಡಿರಲಿಲ್ಲ. ಅವರು ಭೇಟಿ ನೀಡಿದ್ದ ಬಗ್ಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸೇರಿದಂತೆ ಯಾವುದೇ ಪುಸ್ತಕಗಳಲ್ಲಿ ಉಲ್ಲೇಖ ಇಲ್ಲ. ಅದೇ ರೀತಿ ನೆಹರು ಅವರು ಕೂಡ RSS ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಅನ್ನೋದು ಸತ್ಯ. ಕಾಂಗ್ರೆಸ್ನ ಭಾಗವೇ ಆಗಿರುವ ಸೇವಾದಳದ ಕಾರ್ಯಕ್ರಮದಲ್ಲಿ ನೆಹರು ಅವರು ಭಾಗಿಯಾಗಿದ್ದರು. ಆ ಚಿತ್ರವನ್ನು RSS ಕಾರ್ಯಕ್ರಮದ್ದು ಅಂತ ಸುಳ್ಳು ಹೇಳಿಕೆ ಜೊತೆಗೆ ವೈರಲ್ ಮಾಡಲಾಗಿದೆ. ಈ ರೀತಿಯಲ್ಲಿ ಸತ್ಯದ ತಲೆ ಮೇಲೆ ಒಡೆದಂತೆ ಸುಳ್ಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಅವುಗಳನ್ನು ನಂಬುವುದಕ್ಕೂ ಮುನ್ನ ವಿಶ್ವಾಸಾರ್ಹ ಮೂಲಗಳಿಂದ ಒಮ್ಮೆ ಪರಿಶೀಲಿಸಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.